ಸಿದ್ದರಾಮಯ್ಯನವರೇ, ಪೊನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನಿನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ, ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಏಕವಚನದಲ್ಲಿ, ಓಹೋ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು, ನೋಡಿದೆ ಭಾಷಣ, ನೋಡಿದೆ ಭಾಷಣ, ಏನೇನು ಪದ ಬಳಕೆ ಗವರ್ನರ್ ಮೇಲೆ, ಸಂವಿಧಾನದ ಬುಕ್ ಬೇರೆ ಇಟ್ಕೊಂಡು ಏನು ಪ್ರದರ್ಶನ. ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ, ಸಂವಿಧಾನ ಹೆಡ್ಡನ್ನ ನಾಚಿಕೆ ಆಗಬೇಕು ನಿಮಗೆ. ಇದೇ ಕುಮಾರಸ್ವಾಮಿ 2018 ಮನಸ್ಸು ಮಾಡಿದ್ರೆ ಇವೆಂಥವ ಕೇಸ್ಗಳು ಇದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ? ಪಾಪ ಈಗ ಕೆದಿಕೊಂಡು ಕೂತಿದ್ದೀರಲ್ಲ 2011-12 2 ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು. ಪಾಪ ಅಧಿಕಾರಿಗಳು ಕೆಲವರು, ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ, ಸಾರ್ ಭಯಬೇಡಿ ಸಾರ್, ಭಯಬೇಡಿ ಸಾರ್ ಅಂತಾರೆ. ಏನು ಮಾಡೋದು, ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು, ಏನು ಮಾಡೋದು, ನಮ್ಮ ಪವರ್ ಲಿಮಿಟೇಷನ್ನು ಸರ್, ಅಧಿಕಾರಿಗಳನ್ನ ಭಯಬೇಡಿ ಸಾರ್ ಅಂತಾರೆ. ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನವರೇ, ಪೊನ್ನಣ್ಣ ಅವರೇ, ನಾನು ಇದನ್ನೆಲ್ಲ ಮುಚ್ಚಾಕೊಳ್ಳೋಕಾಯ್ತಿರ್ಲಿಲ್ಲ, ಇದು ಯಾವುದು ಬಳ ಪದ ಬಳಸಲ್ಲ, ಇದನ್ನ 5 ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು. ನಾನು ಆ ಕೆಲಸ ಮಾಡಕ್ ಹೋಗಲಿಲ್ಲ. ಈಗ 2 ದಿವಸದಿಂದ ಇನ್ನೊಂದು ಕೆದಕವ್ರೆ, ಅದು ಎಂಥದ ಒಂದು ಕೇಸ್ನ, ನೀವ್ರ ಮುಗ್ಧಮ್ ಅಂತಲಂತೇವೆ, ನೀವನು DYSP ಸಾರ್ ಬಿಡಿ ಸಾರ್, ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ, ನೀವ್ರ ಮುಗ್ಧಮ್ ಅಂತ ಹೇಳಿ DYSP ಕೂತ್ ಚರ್ಚೆ ಮಾಡವ್ರೆ, ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು, ಕರೆಸ್ಬೇಕು ಅಂತೇಳಿ ಕರೆಸ್ಲಿ. ಏನಿದೆ ಅದರಲ್ಲಿ? ಅವನು ಯಾವನೋ DYSP ಅಂತ ಮುಗ್ಧಮ್ ಅಂತ, ಬಸವರಾಜರು ಮುಗ್ಧಮ್ಮ ಬಿಡಿ ಸಾರ್, ನನಗೆ ಕೊಟ್ಬಿಡಿ ಸರ್, ನಾನು ಕರೆಸ್ತೀನಿ ಗೊತ್ತು ನನಗೆ, ನೋಟಿಸ್ ಕೊಟ್ಟು ಅಂತ ಹೇಳೋರಂತ. ಪಾಪ ಅದೊಂದಿಗೆ ನಡೀತಾ ಇದೆ, ನಡೆಸ್ಲಿ. ಇದಕ್ಕೆಲ್ಲ ಯಾವುದರಲ್ಲ, ಪಾಪ ನಮ್ಮ DEPUTY CM ಹೇಳವ್ರೆ, ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರೆ, ಇದನ್ನ ಪದ ಬಳಸವ್ರೆ, ಯಾರಿಗೂ ಹೆದರಲ್ಲ ಅಂತೇಳಿ. ನೀವ್ಯಾರು ಹೆದರಲ್ಲ ಅನ್ನೋದು ಗೊತ್ತು ನನಗೆ,